ನಾವೆಲ್ಲರೂ ಬಂದಿದ್ದಾರೆ ಮೊದಲು ನನಗೆ ಸಿಟ್ಟು ಬರಬೇಕು ಮೊದಲು ನಿಮಗೆ ಸಿಟ್ಟು ಬರಬೇಕು ನಾನು ನಿಜವಾಗ ಗಣಸಿದ್ರ ನಾನು ನಿಜವಾಗ ಹಿಂದೂ ಇದ್ರ ನಾನು ನಿಜವಾಗ ಕಮಲ ಮೇಲೆ ಪ್ರೀತಿ ಇದ್ರ ನಾನು ನಿಜವಾಗ ಹಿಂದೂ ಧರ್ಮ ಸಂಸ್ಕೃತಿ ಉಳಿಸಬೇಕು ಅಂತ ನನ್ನ ಚಟ ಇದ್ರ ನಾ 50 ಓಟ್ ಹಾಕ್ಷೆ ಆಗಿಸ್ತೇನೆ 10ನೇ ತಾರೀಕು ನಾ ಪ್ರತಿ ಒಬ್ಬರನ್ನು 50 ಓಟ್ ಬಿಜೆಪಿ ಹಾಕ್ಸಿ ರತ್ನಕ ಮಾಮಲಿಗೆ ಶಾಸಕ ಮಾಡ್ತೀನಿ ಅಂತ ಸಂಕಲ್ಪ ಮಾಡುವಂತ ಇದು ದಿನ ಅಮಿತ್ ಶಾ ಅವರು ದಿಲ್ಲಿದಿಂದ ಬರ್ತಾ ಇದ್ದಾರೆ ನಿಮಗೆ ಉದ್ದೇಶಿಸಿ ಮಾತಾಡ್ಲಿಕ್ಕೆ ಕಪಿಲ್ ಪಾಟೀಲ್ ಅವರು ಕಳೆದ 15 20 ದಿವಸ ಅವರು ಮಹಾರಾಷ್ಟ್ರ ಸಂಸದರು ಮಂತ್ರಿ ಕನ್ನಡ ಭಾಷೆ ಬರೋದಿಲ್ಲ ಆದ್ರೂ ಬಂದ ಇಲ್ಲಿ ಎಲ್ಲರಿಗೆ ನಿಮಗೆ ತಿಳಿಸಿ ಹೇಳಲಿಕ್ಕೆ ಪ್ರಯತ್ನ ಮಾಡಿ ರತ್ನಕ್ಕಯ್ಯ ಮಾಮನೆ ಅವರಿಗೆ ಶಾಸಕನ ಮಾಡಬೇಕಂತ ಕೆಲಸ ಮಾಡ್ತಾ ಇದ್ದಾರೆ ಈ ವಿಶೇಷತೆ ಇದೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರದ ಒಬ್ಬ ಮಂತ್ರಿ ದಿಲ್ಲಿದಿಂದ ಇಲ್ಲಿ ಬಂದ 15 ದಿವಸ ಇಕಡೆ ಕೂತ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸಬೇಕಂತ ಸ್ವಭಾವ ಇದೆಯಲ್ಲ ಇದು ಭಾರತೀಯ ಜನತಾ ಪಾರ್ಟಿ ಕೊಡುಗೆ ಅಂತ ನಾನು ಬಹಳ ಹೆಮ್ಮೆದಿಂದ ಹೇಳಬಹುದು ನಿಮಗೆ ನಮ್ಮ ಕಲ್ಸಾಲನು ಬಸವನಗೌಡ ಪಾಟೀಲ್ ಅವರು ನಾವಿದ್ದು ನಾನು ಆದರ್ಶನು ಹೇಳಿನಿ ಕಾಂಗ್ರೆಸ್ ಓಟ್ ಹಾಕಿದ್ರೆ ಆ ಓಟ್ ಯಾರಿಗೆ ಹೋಗ್ತೈತೆ ಅಂತ ನೀವು ತಿಳ್ಕೋಬೇಕು ಕಾಂಗ್ರೆಸ್ ಓಟ್ ಹಾಕಿದ್ರೆ ಅದ ಪಾಕಿಸ್ತಾನದ ಕುತ್ತಿನ ಅಂತ ಇಮ್ರಾನ್ ಖಾನ್ ಓಟ್ ಹೋಗ್ತೈತೆ ನೆನಪಿಟ್ಕೊರಿ ಕಾಂಗ್ರೆಸ್ ಓಟ್ ಹಾಕಿದ್ರೆ ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋ ಅಂತ ಹುಮ್ ಸಿದ್ದಿನ ಅವರಿಗೆ ಓಟ್ ಹೋಗ್ತೈತೆ ನೆನಪಿಟ್ಕೊರಿ ಬಿಜೆಪಿಗೆ ಓಟ್ ಹಾಕರ ರಾಮ ಮಂದಿರ ಕಟ್ಟು ಅಂತ ನರೇಂದ್ರ ಮೋದಿಗೆ ಓಟ್ ಹೋಗೋದಿದೆ ಬಿಜೆಪಿಗೆ ಓಟ್ ಹಾಕಿದ್ರೆ ನಾವು ಬಹಳ ಹೆಮ್ಮೆದಿಂದ ಹೇಳ್ತೀವಿ ಬೇಕಾದ್ರೆ ನಿಮ್ ಕಾಂಗ್ರೆಸ್ ಶಾಸಕನ ಈಗೇನು ಕಾಂಗ್ರೆಸ್ ಅಭ್ಯರ್ಥಿ ಇದಲ್ಲ ಅವನಿಗೆ ಚಾಲೆಂಜ್ ಇದೆ ಯಾವ ವೇದಿಕೆ ಮೇಲೆ ನಾ ಬರ್ತೇನೆ ಮತ್ತೊಬ್ರು ಏನೋ ಅವಶ್ಯಕತೆ ಇಲ್ಲ ಅವ್ರು ಬಂದು ಹೇಳೋದು ನಾವು ಕಾಶಿ ಮಥುರಾದು ಪ್ರಾಬ್ಲಮ್ ಬಗೆಹರಿಸ್ತೀವಿ ನಾವು ಬಜರಂಗ ಬಲ್ಲಿ ಬಜರಂಗ ದಲ್ ಮೇಲೆ ಬ್ಯಾನ್ ಹಾಕೋದಿಲ್ಲ ಅದು ಹಿಂದೂ ಸಂಘಟನೆ ಇದೆ ನಾವು ಬ್ಯಾನ್ ಹಾಕೋದಿಲ್ಲ ಅಂತ ವೈದ್ಯ ಬಂದು ಹೇಳಿ ನಾ ಅವನ ಜೊತೆ ನಾಳಿಂದ ತಿರುಗಾಕ್ ಚಾಲು ಮಾಡ್ತೇನೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಯಾಕಂದ್ರೆ ಅಥವಾ ಹಿಂದುತ್ವ ಬಗ್ಗೆ ಬೆಂಕಿ ಬೇಕು ಆ ಬೆಂಕಿ ಇದ್ದಿನ ಅವರ ಈ ಪೆಂಡಾಲ್ನಲ್ಲಿ ಕೂತಿದ್ದಾರೆ ಹಿಂದೂ ಧರ್ಮ ಉಳಿಸಬೇಕಂತ ಹಿಂದೂ ಸಂಸ್ಕೃತಿ ಉಳಿಸಬೇಕಂತ ಆ ಬೆಂಕಿ ತಗೊಂಡಿರ ಅಂತ ಕಾರ್ಯಕರ್ತರ ಬಿಜೆಪಿ ಅಲ್ಲಿ ಇದ್ದಾರೆ ಕಾಂಗ್ರೆಸ್ ನಲ್ಲಿ ಇಲ್ಲ ಕಾಂಗ್ರೆಸ್ ನಾಗ ಇರೋರ ಬಜರಂಗದಲ್ ಮೇಲೆ ಬ್ಯಾನ್ ಮಾಡ್ಬೇಕಂತ ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ಬೇಕಂತ ಕನಸ ಇವ್ರದ ಆ ರಾಹುಲ್ ಗಾಂಧಿ ಗಾರೇ मैं सावरकर नहीं हूं मैं गांधी हूं मैं सावरकर नहीं हूं मैं गांधी चीर चीर हेल्ता ना हेणी सावरकर आगो योग्यते नहीं सावरकर आवश्यकते नवकोलंग सावरकर आगक साध इष्ट अल गांधी सरनेम कूड़ा नीन रेंट मेल को बारगे मेल को गांधी सरनेम निंदु अल आ गांधी सरनेम कूड़ा निंदल निंद सरनेम यारे ಇದು ಮಾತಾಡ್ಕತ್ರೆ ಕೆಲವೊಂದು ನಮ್ಮ ಬಗ್ಗೆ ಮಾತಾಡ್ತಾರ ಬಿಜೆಪಿ ಅವರು ಮುಸಲ್ಮಾನ ವಿರೋಧಿ ಇದಾರಂತ ನಾವು ಮುಸಲ್ಮಾನ ವಿರೋಧಿ ಇಲ್ಲ ಅಸಾಧ್ಯ ನಾವು ಮುಸಲ್ಮಾನ ವಿರೋಧಿ ಇರ್ತಿದ್ರೆ ಅಬ್ದುಲ್ ಕಲಾಂ ಅವ್ರಿಗೆ ರಾಷ್ಟ್ರಪತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಾಗಿತ್ತು ಅಬ್ದುಲ್ ಕಲಾಂ ಜಿ ಅವರು ರಾಷ್ಟ್ರಪತಿ ಮಾಡಿದಂತ ಪಕ್ಷ ಬಿಜೆಪಿ ನರೇಂದ್ರ ಮೋದಿ ಅವರ ಸೌದಿ ಅರೇಬಿಯಾದಲ್ಲಿ ಹೋಗಿ ಮುಸಲ್ಮಾನ ಮಾದವರು ಮನ್ಸು ಗೆಲ್ಲಿ ಅಲ್ಲಿ ಹಿಂದೂ ಮಂದಿರ ಕಟ್ಟು ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಇದ್ರ ಮೇಲೆ ನೀವು ವಿಚಾರ ಮಾಡ್ರಿ ನರೇಂದ್ರ ಮೋದಿದು ಗಣಸ್ಥಾನ ಎಲ್ಲಿ ಮಠ ಮುಟ್ಟಿದೆ ಅಂತ ಅಲ್ಲಿ ಹೋಗಿ ಹಿಂದೂ ಮಂದಿರ ಕಟ್ತಾ ಇದ್ದಾರ ಮುಸಲ್ಮಾನ ಬಾಂಧವರು ಒಪ್ಪಿಗೆ ಕೊಟ್ಟಿದ್ದಾರ ಇಷ್ಟೇ ಅಲ್ಲ ಈ ದೇಶದಲ್ಲಿ ನಾ ಬಹಳ ಸಲ ಹೇಳಿದ್ದೇನೆ ನಿಮ್ಗೆ ಯಾರು ಬೇಕು ಈ ದೇಶದ ಪ್ರಧಾನಿ ಒಬ್ಬ ಪ್ರಧಾನಿ 24 ತಾಸಿನಲ್ಲಿ 18 ತಾಸು ಕೆಲಸ ಮಾಡ್ತಾನೆ 20 ವರ್ಷ ರಾಜಕೀಯ ಜೀವನ ಪ್ರವಾಸದಲ್ಲಿ 20 ನಿಮಿಷ ಕೂಡ ರಜೆ ತಗೊಂಡಿಲ್ಲ ಒಂದು ದಿವಸ ಕೂಡ ಸುಟ್ಟಿ ತಗೊಂಡಿಲ್ಲ ಹೆಂಡತಿಲ್ ಮಕ್ಕಳಿಲ್ಲ ಬೇರೆ ಸಂಸಾರ ಏನಿಲ್ಲ ನನ್ನ ಭಾರತ ದೇಶದ ಸಮಾಜ ನನ್ನ ಜಗಾನೆ ನನ್ನ ಸಮಾಜ ಸಂಸಾರ ಅಂತ ತಿಳ್ಕೊಂಡ ರಾತ್ರಿ ಆಗಲಿ ದುಡಿತಂತ ಪ್ರಧಾನಿ ನರೇಂದ್ರ ಮೋದಿ ಬೆಳಿಗ್ಗೆ 6 ಗಂಟೆಗೆ ತಾಯಿ ತಿರುಕುತ್ತಾಳೆ 9 ಗಂಟೆಗೆ ಅಂತಿಮ ಸಂಸ್ಕಾರ ಮಾಡಿ 11 ಗಂಟೆಗೆ ಆಫೀಸ್ದಾಗ ಹೋಗಿನಂತ ಪ್ರಧಾನಿ ನರೇಂದ್ರ ಮೋದಿ ನನ್ನ ನಿಮ್ಮ ಪ್ರಧಾನಿ ನರೇಂದ್ರ ಮೋದಿ ಅಂತ ನಾವು ಹೆಮ್ಮೆದಿಂದ ಹೇಳ್ಬಹುದು 500 ವರ್ಷ ಆತು 3.5 ಲಕ್ಷ ಹಿಂದೂ ಬಾಂಧವರ ತನ್ನ ಬಲಿದಾನ ಮಾಡಿ ಪ್ರಾಣ ಕೊಟ್ಟ ರಾಮ ಮಂದಿರ ಆಗ್ಬೇಕಂತ ಕನಸು ನೋಡಿದ್ರ ಆ ಕನಸು ನನಸು ಮಾಡಿದಂತ ಪ್ರಧಾನಿ ನರೇಂದ್ರ ಮೋದಿ ಅಂತ ನಾವು ಹೆಮ್ಮೆದಿಂದ ಹೇಳ್ಬಹುದು ಕಾಂಗ್ರೆಸ್ ದವರ ರಾಮ ಹುಟ್ಟಿಲ್ರಿ
ರಾಮ ಇದು ಕಾಲ್ಪನಿಕ ಕಥೆ ಐತ್ರಿ, ರಾಮ ಇಲ್ಲಾಗಿದ್ದ, ಇದು ಅಪ್ಡೇಟ್ ಆಗ್ತಾರ ಸುಪ್ರೀಂ ಕೋರ್ಟ್ದಲ್ಲಿ ಕಾಂಗ್ರೆಸ್ ಅವರು. ಮತ್ತು ರಾಮ ಮಂದಿರ ಕಟ್ಟಾಕ ಪ್ರಾಬ್ಲಮ್ ಪ್ರಾರಂಭ ಮಾಡಿದ್ಮೇಲೆ ರಾಮ ನೆಲ್ಪ್ ಬರ್ತಾ ಇದಾರ, ರಾಮಗ ಮಂದಿರ್ಗೆ ಹೋಗ್ತಾ ಇದಾರ. ಯಾವಾಗೂ ಹನಿ ಮೇಲೆ ಇದ್ ಕೇಸರಿ ಇದು ಯಾವಾಗೂ ನೋಡಿಲ್ಲ ಕಾಂಗ್ರೆಸ್ ಅವ್ರಿಗೆ. ಈಗ ದೊಡ್ಡ ದೊಡ್ಡ ಹಚ್ಕೊಂಡು ತಿರ್ಗಾಕದಾರ ರಾಮ 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 ಅಂತ. ನಾನು ಅದ ರಾಮ ಜರ ಉಲ್ಟಾ ಮಾಡ್ರಿ, ಆ ಮರಾಠಿದಾಗ ಮರ 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 ಅಂತಾರ. ಮರ ಮರ ಅಂದ್ರೆ ಸೈ ಸೈ ಮಗನ ಸೈ ನೀವು ಸಾವ. ಈ ತರ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ದಾಗಿದೆ. ಅವ್ರಿಗೆ ದೇಶ ಬಗ್ಗೆ, ಧರ್ಮ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಸ್ವಲ್ಪ ಪ್ರೀತಿ ಏನು ಒಂದು ಏನು ಭಾವನೆ ಇರಬೇಕು ಅದು ಇಲ್ಲ. ಅವ್ರಿಗೆ ಒಂದೇ ಒಂದು ಅಧಿಕಾರ ಬೇಕು, ಭಜನಂದಲ್ ಮೇಲೆ ಬ್ಯಾನ್ ಮಾಡಬೇಕು, ರಾಮ ಹುಟ್ಟಿಲ್ಲ ಅಂತ ಹೇಳೋದ. ಒಂದೇ ಸಮಾಜ ಮೇಲೆ ಪ್ರೀತಿ ಮಾಡುವಂತ ಪಕ್ಷ ಯಾವ್ದಿದೆ ಅದ್ರ ಕಾಂಗ್ರೆಸ್. ಆದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಈ ದೇಶದ ಪ್ರಧಾನಿ ಆದ್ಮೇಲೆ 500 ವರ್ಷದಿಂದ ಕನಸು ನೋಡಿನಂತ ಹಿಂದೂ ಬಾಂಧವರಿಗೆ ರಾಮ ಮಂದಿರ ಕಟ್ಟು ಜೊತೆಗೆ ಮುಸಲ್ಮಾನ್ ಬಾಂಧವರಿಗೆ ಒಂದು ಮಾತು ಹೇಳ್ತಾರೆ, ಮೇರೆ ಮುಸಲ್ಮಾನ್ ಭಾಯಿಯೋ ಈ ದೇಶ ಜಿತ್ನಾ ಮೇರಾ ಹೇ ಓ ದೇಶ ಆಪ್ಕಾ ಭೀ ಹೈ, ಆಪ್ಕೊ ಯಹೀ ಪೇ ರಹನಾ ಹೈ, ಯಹೀ ಪೇ ಖಾನಾ ಹೈ, ಯಹೀ ಪೇ ಪೀನಾ ಹೈ, ಏಕ್ ದಿನ ಇಸಿ ಮಿಟ್ಟಿ ಮೇ ಆಪ್ಕೋ ಭೀ ದಫನಾಯಾ ಜಾಯೇಗಾ, ಇಸಿ ಮಿಟ್ಟಿ ಮೇ ಮುಝೇ ಜಲಾಯಾ ಜಾಯೇಗಾ, ಹಮ್ ದೋನೋಕೋ ಯಹೀ ರಹನಾ ಹೈ, ಆಪ್ ಮಸ್ಜಿದ್ ಬನಾ, ಮೇ ರಾಮ ಮಂದಿರ್ ಬನಾತಾ ಹೂ, ದೋನೋ ಮಿಲ್ಕರ್ ಇಸ್ ದೇಶಕೋ ಸುಜಲಾಮ್ ಸುಫಲಾಮ್ ಬನಾಯೇಂಗೆ ಅಂತ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಮುಸಲ್ಮಾನ್ ಬಾಂಧವರಿಗೆ ಹೇಳ್ತಾರೆ. ನೀವು ನಾವು ಒಂದೇ, ನಾವೆಲ್ಲರೂ ಕೂಡಿ ಈ ದೇಶ ಕಟ್ಟೋಣ ಅಂತ ಹೇಳುವಂತ ಪ್ರಧಾನಿ ನರೇಂದ್ರ ಮೋದಿ. ಅದಕ್ಕೆ ಬಿಜೆಪಿ ಬೇಕು, ಅದಕ್ಕೆ ಇದು ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎಲ್ಲ ಕಡೆ ಇದೆ. ಈಗೇನಂತ ಇದಾರ, ನಾವು ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದಾರೆ ಕಾಂಗ್ರೆಸ್ದವ್ರು. ಮತ್ ಕೆಲವು ಮಂದಿ ಅದ್ ಗ್ಯಾರಂಟಿ ಕಾರ್ಡ್ ನೋಡಿನು 2000 ಕೂಡ ಅವ್ರಿದಾರೆ, 2000 ಕೂಡ ಅವ್ರಿದಾರ. ನಿಮ್ಗೆಲ್ಲರಿಗೆ ವಿನಂತಿ ಮಾಡ್ತೇನೆ, ಅವ್ರಿಗೆ ಹೇಳ್ರಿ 2000 ಕಾಂಗ್ರೆಸ್ ಸರ್ಕಾರ ಬಂದ್ರೆ 2000 ಅಲ್ವಾ. ಮತ್ 2000 ಅದೇ ಲೆಕ್ಕ ಮಾಡ್ರ 80,000 ಕೋಟಿ ಹಣ ಆಗ್ತೇ ಐತಿ. ಆ ಹಣ ತರವ್ರೆ ಎಲ್ಲಿಂದ, ದೇಶ ಮಾರವ್ರ ಅದಾರೇನು? ಸಾಧ್ಯ ಇಲ್ಲ. ಇದ ಜನರಿಗೆ ಸುಳ್ಳ ಮೋಸ, ಸುಳ್ಳು ಮಾತಾಡಿ ಅವ್ರಿಗೆ ಮೋಸ ಮಾಡುವಂತ ಕೆಲ್ಸ ಕಾಂಗ್ರೆಸ್ದವ್ರು ಮಾಡ್ತಾ ಇದಾರೆ. ಅದಕ್ಕೆ ಬಂಧುಗಳ್ರೆ ನಿಮ್ಗೆ ವಿನಂತಿ ಮಾಡ್ತೇನೆ, ಅದು ಗ್ಯಾರಂಟಿ ಕಾರ್ಡ್ ಅಲ್ಲ, ಅದು ಮೋಸ ಕಾರ್ಡ್ ಇದೆ, ಕಾಂಗ್ರೆಸ್ ಮೋಸ ಕಾರ್ಡ್. ಅದಕ್ಕೆ ಆ ಮೋಸ ಕಾರ್ಡ್ ಬಗ್ಗೆ ಜನರಿಗೆ ತಿಳಿಸುವಂತ ಜವಾಬ್ದಾರಿ ನಿಮ್ದಿದೆ, ಅದ್ ತಾವು ಮಾಡ್ತೀರ ಅಂತ ನನಗ ಹೆಮ್ಮೆದಿಂದ ಈ ವೇದಿಕೆ ಮುಖಾಂತರ ಕಾಂಗ್ರೆಸ್ ನಾಯಕರಿಗೆ ಹೇಳೋದಿದೆ. ನೀವ್ ಎಷ್ಟು ಬೇಕಾಷ್ಟು ತಿರುಗ್ರಿ, ಏನು ಬೇಕಾದ ಮಾಡ್ರಿ. ನೀ ನಿಮ್ಮ ನಡುವೆ ರಾಹುಲ್ ಗಾಂಧಿ ದಾಡಿ ಬೆಳೆಸಿದ್ ಭಾರತ್ ಜೋಡೋ ಯಾತ್ರಾದಾಗ ನಾನು ಕೆಲವು ಮಂದಿ ಕೇಳ್ರು, ಅಲ್ರಿ ನೀವು ನರೇಂದ್ರ ಮೋದಿ ನಡುವೆ ದಾಡಿ ಬಿಟ್ಟಿದ್ರು, ರಾಹುಲ್ ಗಾಂಧಿನು ದಾಡಿ ಬಿಟ್ಟಿದಾರು. ನಾನಿ ನರೇಂದ್ರ ಮೋದಿ ಅವ್ರು ದಾಡಿ ಬಿಟ್ಟಿದ್ದು ನೀವು ಸ್ವಲ್ಪ ನೆನಪು ಮಾಡ್ರಿ. ಆ ನರೇಂದ್ರ ಮೋದಿಜಿ ಅವ್ರಿಗೆ ನೋಡಿದಾಗ ಒಂದು ಸಾಧು ಸಂತರಿಗೆ ನೋಡ್ತೀವಂತ ಭಾವನೆ ಬರ್ತಾ ಇತ್ತು. ಈ ತರ ಅವ್ರದ ವ್ಯಕ್ತಿಮತ್ವ, ಈ ತರ ಅವ್ರ ಮುಖದ ಮೇಲೆ ಇರುವಂತ ತೇಜ. ರಾಹುಲ್ ಗಾಂಧಿ ದಾಡಿ ಬೆಳೆಸಿದಾರಲ್ಲ, ಅದು ಸ್ವಲ್ಪ ನೀವು ನೋಡ್ರಿ ಯಾರ್ದು ನೆನಪು ಬರ್ತೈತೆ ಅಂತ. ನಾ ಹೇಳ್ಬೇಕಂತ ಅನ್ಸಂಗಿಲ್ಲ ನನಗೆ. ಇಲ್ಲಿ ಮತ್ತೆ ಮಾಧ್ಯಮ ಸ್ನೇಹಿತರು ಇದ್ದಾರು, ಅದು ಹೆಡ್ಲೈನ್ ಮಾಡಬಾರ್ದು. ಅದಕ್ಕೆ ನನಗೆ ಹೇಳ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ನೀವ ತಿಳ್ಕೊರಿ, ಯಾರ ಯಾರ ತರ ಕಾಂತಾರ. ದಾಡಿ ನರೇಂದ್ರ ಮೋದಿ ಬೆಳೆಸ್ರ ಅಂತ ರಾಹುಲ್ ಗಾಂಧಿನೂ ಬೆಳೆಸಿದ್ದ. ಆದ್ರೆ ಯಾರು ಏನ್ ಮಾಡ್ಬೇಕು ಅದ ಮಾಡ್ಬೇಕಲ್ಲ. ಪತ್ತಾರ ಕುಂದ್ಲಾ ಕೊಯ್ಯಕ್ ಹೋದ್ರೆ ಆಗೋದಿಲ್ಲ. ನಾಲ್ಗೇನ ಕೆಲ್ಸ ನಾಲ್ಗೇನ ಮಾಡ್ಬೇಕು, ಪತ್ತಾರದ ಕೆಲ್ಸ ಪತ್ತಾರ ಮಾಡ್ಬೇಕು. ಹಾಗೆ ಯಾರಿಗೆ ಏನು ಒಳ್ಳೇದ್ ಕಾಣ್ತೈತಿ ಅವ್ರ ಮಾಡ್ಬೇಕು. ಈ ದೇಶಿಗ ಭ್ರಷ್ಟಾಚಾರ ಮುಕ್ತ ಮಾಡಿನಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಳ್ಳೆ ನೇತೃತ್ವ ಕೊಡಾಕ ಒಬ್ಬ ಪ್ರಧಾನಿ ಇದ್ದಾನೆ, ಆ ನರೇಂದ್ರ ಮೋದಿ ಅಂತ ನಾ ಹೆಮ್ಮೆದಿಂದ ಹೇಳ್ಬಹುದು. ಮತ್ತೊಂದು ನಿಮ್ಮ ಮಾತು ಹೇಳ್ತೇನೆ, ಯುಕ್ರೇನ್ ಯುದ್ಧ ಆತು, ಯುಕ್ರೇನ್ ರಷ್ಯಾ ಯುದ್ಧ. ಆ ಯುಕ್ರೇನ್ ರಷ್ಯಾ ಯುದ್ಧ ನಡೆದಾಗ ಭಾರತದಿಂದ 20,000 ಮಕ್ಕಳ ಯುಕ್ರೇನ್ದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗಿದ್ರು. ಆ ಮಕ್ಕಳಿಗೆ ಭಾರತ ದೇಶದಲ್ಲಿ ಸುರಕ್ಷಿತ ತರಬೇಕಾಗಿತ್ತು. ಹೇಗ್ ತರೋದ? ಯುದ್ಧ ಪ್ರಾರಂಭ ಆಗೈತಿ, ರಷ್ಯಾ ಪ್ರಧಾನಮಂತ್ರಿ ಯಾರ ಮಾತು ಕೇಳೋದಿಲ್ಲ, ಯುಕ್ರೇನ್ ಪ್ರಧಾನಮಂತ್ರಿ ಯಾರ ಮಾತು ಕೇಳೋದಿಲ್ಲ, ಏನ್ ಮಾಡೋದು ಅಂತ ಪ್ರಶ್ನೆ ಇತ್ತು. ಆದ್ರೆ ನರೇಂದ್ರ ಮೋದಿ ಏನ್ ಮಾಡ್ರು ಗೊತ್ತಾ, ಇಬ್ರು ಪ್ರಧಾನಿಗೆ ಒಂದೊಂದು ಫೋನ್ ಮಾಡ್ರು. ಯುಕ್ರೇನ್ ಪ್ರಧಾನಮಂತ್ರಿಗೂ ಫೋನ್ ಮಾಡ್ರು, ರಷ್ಯಾ ಪ್ರಧಾನಮಂತ್ರಿಗೂ ಫೋನ್ ಮಾಡ್ರು. ಮತ್ತೆ ಹೇಳ್ರ, ನೀವು ಯುದ್ಧ ಮಾಡಾಕದಿರಿ, ಇದು ಸರಿ ಇಲ್ಲ, ಇದು ನನ್ನ ವಿಚಾರ. ಯುದ್ಧ ಮಾಡೋದೋ ಬಿಡೋದೋ ನಿಮ್ ಮೇಲೆ ಬಿಟ್ಟಿಲ್ಲ. ಆದ್ರೆ ನಂದು ವಿನಂತಿ ಇದೆ ನಿಮ್ಗ, ನನ್ನ ದೇಶದಿಂದ 20,000 ಮಕ್ಕಳ ನಿಮ್ಮ ದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ.
ಅವ್ರಿಗೆ ನಾನು ಸುರಕ್ಷಿತ ತಗೊಂಡು ಹೋದಿದ್ ನನ್ನ ನಾರಿಗೆ ನನ್ನ ಭಾರತ ದೇಶಗ. ಆರು ತಾಸು ನೀವು ಯುದ್ಧ ಬಂದಿಡಬೇಕು, ನೀವು ಆರು ತಾಸು ಯುದ್ಧ ಬಂದಿಟ್ರ ನಾನು ನನ್ನ ಮಕ್ಕಳಿಗೆ ಎಲ್ಲ 20,000 ಮಕ್ಕಳಿಗೆ ಸುರಕ್ಷಿತವಾಗಿ ನನ್ನ ದೇಶ ಕರ್ಕೊಂಡು ಹೋಗ್ತೇನಂತ ಫೋನ್ ಮಾಡಿ ಹೇಳಿದಾಗ ಇಬ್ರು ರಷ್ಯಾ ಪ್ರಧಾನಮಂತ್ರಿ ಯುಕ್ರೇನ್ ಪ್ರಧಾನಮಂತ್ರಿ ಇಬ್ರು ಕೂಡ ಆರು ತಾಸು ಯುದ್ಧ ಬಂದಿಟ್ಟ 20,000 ಮಕ್ಕಳಿಗ ಭಾರತ ದೇಶ ಸುರಕ್ಷಿತ ಕರ್ಕೊಂಡು ಬಂದಿರಂತ ಪ್ರಧಾನಿ ನರೇಂದ್ರ ಮೋದಿ. ಇದಕ್ಕಿಂತ ಗಣಸ್ಥನ ಮತ ಏನ್ ತೋರಿಸೋದ್ರಿ? ಇದಕ್ಕಿಂತ ಗಣಸ್ಥನ ಮತ ಏನ್ ತೋರಿಸೋದು? ಮನ್ನ ಹೇಳಲ್ಲ ಅಗಲೇ ನಿಮ್ಮ ಇದು ಮೀಡಿಯಾದವರು ಇದು ಮಾಡ್ರು ನಡ್ತಿತ್ತು. ಇದ ನನ್ನ ಚಾಲೆಂಜ್ ಐತಿ. ಕಾಂಗ್ರೆಸ್ ನಾಯಕರು ಇರ್ಲಿ ಅವ್ರ ರಾಷ್ಟ್ರ ನಾಯಕಿರ್ಲಿ, ಇವ್ರು ಈವ್ನಿಂಗ್ 7 ಗಂಟೆ ಮುಂದೆ ಚಾಲು ಇರುದಿಲ್ಲ. ನನ್ನ ಪ್ರಧಾನಿ ನರೇಂದ್ರ ಮೋದಿ ಆಧಾರ ಮಾಡೋದೇ ಇಲ್ಲ. ನವರಾತ್ರಿದಾಗ 9 ದಿವಸ ಬರೀ ಸರ್ಬತ್ ಕುಡ್ದಿರ್ತಾನ ಸರ್ಬತ್. ಯಾವುದು ಕೆಟ್ಟ ಚಟ ಇಲ್ಲ, 18 ತಾಸು ದುಡಿತಾನೆ. ಆರಾಮ ಇಲ್ಲ ಅಂತ ಹೇಳಕ್ ಸಮಯ ಇಲ್ಲ. ಕೆಮ್ಮಿ ಇಲ್ಲ, ನೆಗಡಿ ಇಲ್ಲ, ಜ್ವರ ಇಲ್ಲ, ಏನು ಬಾನುಗಡಿ ಇಲ್ಲ. ಇತರ ಅರ್ಥ ಎಲ್ಲಮ್ಮ ದಿವ್ಯ ಆಶೀರ್ವಾದ ನರೇಂದ್ರ ಮೋದಿಗೂ ಇದೆ. ಅದಕ್ಕೆ ಯಾವ್ದು ಕಾಯಿಲೆನೂ ಇಲ್ಲಿ ಮನುಷ್ಯ ಕಡೆ ಕಾಯಿಲೆ ಇಲ್ಲ, ರಜೆ ಇಲ್ಲ. 20 ತಾಸು ದುಡೋದ, ಜನರ ಸಲುವಾಗಿ ಕೆಲಸ ಮಾಡೋದ, ಒಂದೇ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡ್ತಂತ ಪ್ರಧಾನಮಂತ್ರಿ. 75 ವರ್ಷ ಆಯ್ತು ದೇಶ ಸ್ವತಂತ್ರ ಆದ್ಮೇಲೆ ನಾವು ಮೊದಲೇ ಸಲ ನೋಡ್ತಾ ಇದ್ದೀವಿ. ಯಾರೇ ಪ್ರಧಾನಮಂತ್ರಿ ಸೈನಿಕ ಜೊತೆ ಹುಟ್ಟಾಬ ಆಚರಿಸಿದ್ದನ್ನ ನಾವು ನೋಡಿದೇವಾ? ಯಾವ ಪ್ರಧಾನಿ ಸೋಮನಾಥ್ ಹೋಗಿಂದ ಕೇಳಿದೇವಾ? ಯಾವ ಪ್ರಧಾನಮಂತ್ರಿ ಕಾಶಿದಲ್ಲಿ ಹೋಗಿ ವಾರಾಣಸಿದಲ್ಲಿ ಹೋಗಿ ಆ ಕೆರೆ ಕ್ಲೀನ್ ಮಾಡುವಂತ ಸಾಮಾನ್ಯ ಕಾರ್ಮಿಕದ ಕಾಲು ತೊಳೆದು ಅನ್ನೇ ತರ ಇರುವಂತ ಪ್ರಧಾನಿ 75 ವರ್ಷ ಆದ್ಮೇಲೆ ನಾವು ದೇಶದಲ್ಲಿ ನೋಡ್ತಾ ಇದೀವಿ. ಅಂತ ಪ್ರಧಾನಿಯಿಂದ ಕೈ ಬಲ ಪಡಿಸೋದು ನಮ್ದ ನಿಮ್ದ ಧರ್ಮ ಕರ್ತೇವೆ. ಇದೇನೋ ಇಲ್ಲೋ ಈ ನೀವು ಸೌದತ್ತಿದಲ್ಲಿ ಇರುವಂತ ನೀವು ಎಲ್ಲ ಜನ ಹೇಳ್ಬೇಕು ನನಗ. ಆ ಮನುಷ್ಯದ ಕೈ ಬಲ ಪಡಿಸ್ಬೇಕು ನರೇಂದ್ರ ಮೋದಿ. 10 ವರ್ಷ ಈ ದೇಶದ ಪ್ರಧಾನಿ ಕೆಲಸ ಮಾಡಬೇಕು. ಈ ಕಡೆ ಅಷ್ಟೇ ಹಾಕಂದ್ರೆ ಈ ಕಡೆ ಏನಾಗಿದೆ ಅಕ್ಕ ಅವ್ರೇ? ನೀವೆಲ್ಲ ಅಕ್ಕ ಅವ್ರು ಕೂತೀರಿ, ನೀವ ಮನೆ ಉಳಿಸವ್ರ, ನೀವ ಧರ್ಮ ಉಳಿಸವ್ರ. ನಾ ಬಹಳ ಸಲ ವೇದಿಕೆ ಮೇಲೆ ಹೇಳ್ತಾ ಇರ್ತೀನಿ, ನಾವು ಮರಾಠಿಗರು ಇರ್ಬೋದು, ಕನ್ನಡಿಗರು ಇರ್ಬೋದು, ಗುಜರಾತಿ ಇರ್ಬೋದು, ಕೊಂಕಣಿ ಇರ್ಬೋದು, ರಾಜಸ್ಥಾನಿ ಇರ್ಬೋದು, ನಾವೆಲ್ಲರೂ ಮತ್ತೆ ಭಾರತೀಯರೇ ಇದ್ದೀವಿ. ಈ ದೇಶದಲ್ಲಿ ಹಿಂದೂ ಧರ್ಮ ಯಾವ ಇದ್ರೆ ಉಳಿದು ಗೊತ್ತಾ? ಇಲ್ಲಿ ಬಹಳಷ್ಟು ಅಕ್ಕ ತಂದಿರ್ ಕೂತೀರಿ, ನಾ ವೇದಿಕೆ ಮೇಲೆ ಹೇಳ್ತಾ ಇದ್ದೇನೆ, ಎಲ್ಲಾ ಕಡೆ ಹೇಳ್ತಾ ಇದ್ದೀನಿ. ಇದು ಮರಾಠಿದಲ್ಲಿ ಹೇಳ್ತೇನೆ, ಆದ್ರೆ ಇವತ್ತು ಕನ್ನಡದಲ್ಲಿ ಇಲ್ಲಿ ಮಾತಾಡ್ತೇನೆ, ನಾ ತಿಳ್ಕೊಳ್ಳಕ್ ಪ್ರಯತ್ನ ಮಾಡ್ರಿ. ನಾನು ಇಲ್ಲಿ ಮಹಿಳೆಯರ ಅಕ್ಕ ತಂಗಿರ್ ಕೂತಿರ್ಲ, ನಿಮ್ಮ ಹನಿ ಮೇಲೆ ಇರುವಂತ ಕುಂಕುಮ, ನಿಮ್ ತಲೆ ಮೇಲೆ ಇರುವಂತ ನಿಮ್ದು ಪದರ, ಸೀರಿದ ಪದರ, ನಿಮ್ ಕೊಲ್ಲಾಗಿರುವಂತ ತಾಳೆ ಯಾಕೆ ಉಳಿದೈತಿ ಗೊತ್ತಾ? ಛತ್ರಪತಿ ಶಿವಾಜಿ ಮಹಾರಾಜರು ಇದ್ರ ಅದಕ್ಕ ನಿಮ್ಮ ತಲೆಯ ಮೇಲೆ ಕುಂಕುಮ ಮತ್ತು ಕೊಲ್ಲಾಗ ತಾಳಿ ಇದೆ, ಕೇಸರಿ ಧ್ವಜ ಇದೆ, ಭಗವಾ ಧ್ವಜ ಇದೆ, ಎಲ್ಲಮ್ಮದ ಗುಡಿ ಇದೆ. ರಾಜ ಶಿವ ಛತ್ರಪತಿ ಇರುಲಾಗ್ತಿದ್ರ ಬಹುಶಃ ಎಲ್ಲಮ್ಮ ಗುಡಿನೂ ಇರಲಾಗ್ತಿತ್ತು, ರಾಣಿ ಚೆನ್ನಮ್ಮ ಇರಲಾಗ್ತಿದ್ದಾರೆ ಬಹುಶಃ. ನಮ್ಮ ಮಹಿಳೆಯರು ಕೂಡ ಬ್ರಿಟಿಷರು ಹೋರಾಟ ಮಾಡುವಂತ ಶೌರ್ಯ ತೋರಿಸುವಂತ ನಾವು ಇದು ಕರ್ನಾಟಕ. ಈ ನಮ್ಮ ಸೌದತ್ತಿ ಬೆಳಗಾವಿ ಜಿಲ್ಲೆಯಲ್ಲಿದ್ದ ರಾಣಿ ಚೆನ್ನಮ್ಮ ಅಂತ ಮಹಿಳೆ ಬ್ರಿಟಿಷರಿಗೆ ಅವಾರ್ಡ್ ಕೊಟ್ಟಿದ್ದು ಆ ಲಾಡ್ ಇದ. ನಮ್ಮ ಅಕ್ಕ ತಂಗಿಯರು ಯಾರಿಗೆ ಓಟ್ ಹಾಕೋದು ಮತ್ತೆ ಈ ಸಲ? ನರೇಂದ್ರ ಮೋದಿ ಅಂತ ಹುಲಿಗೋ, ಏನ್ ರಾಹುಲ್ ಗಾಂಧಿ ಅಂತ ಅವ್ರಿಗೆ ಟಿಂಬ್ 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 ಟಿಂಬ್. ನಾ ಏನು ಮಾತಾಡಕ್ ಹೋಗೋದಿಲ್ಲ. ಇದರ್ಶೆ ಆಲೂ ಡಾಲ್ತಾವ್, ಉದರ್ಶೆ ಸೋನಾ ನಿಕಾಲ್ತಾವ್ ಅಂತ ಹೇಳ್ತಾನ. ಇಲ್ಲಿ ನಮ್ಮ ರಾತ್ರಿ ಅಲ್ಲಿ ದುಡಿತಾ ಇದ್ದಾರೆ ನಮ್ಮ ರೈತರ. ಬಿತ್ತಿದ ಬೀಜ ಬೆಳೆಸೋದು ಕಷ್ಟ ಆಗೈತಿ. ಯಾವಾಗ ಮಳಿ ಜಾಸ್ತಿ ಆಗ್ತೈತಿ, ಯಾವಾಗ ಕಡಿಮೆ ಆಗ್ತೈತಿ, ಯಾವಾಗ ಒಳ್ಳೆ ಮಳಿ ಆದ್ರೂ ಏನಾರೇ ಕಾಯಿಲೆ ಬರ್ತೈತಿ. ಅಂತ ಸಂದರ್ಭದಲ್ಲಿ ಇವರ ಬಂಗಾರ ತೆಗಿತಾ ಇದ್ರು ಬಟಾಟು ಹಾಕಿ. ಈ ತರ ಮಾತಾಡುವಂತ ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಿ ಮಾಡ್ರ ದೇಶ ಮುಗಿಸೇ ಬಿಡ್ತಾರು. ಇದು ದೇಶ ಉಳಿಬೇಕಾದ್ರ, ಹಿಂದೂ ಧರ್ಮ ಉಳಿಬೇಕಾದ್ರ, ಈ ನಾಡಿನಲ್ಲಿ ಹಿಂದೂ ಅವ್ರಿಗೆ ಗೌರವ ಸಿಗ್ಬೇಕಾದ್ರ ಇವತ್ತು ರಾಮ ಮಂದಿರ ಕಟ್ತಾ ಇದೀವಿ. ಕಾಶಿ ಮಥುರಾ ನಾರಿ ಬಾಸಲ ಎಂದು ಹೇಳಿದಾನ, ರಾಮ ಮಂದಿರ್ ತೋ ಸಿರ್ಫ್ ಝಾಕಿ ಹೇ,
ಕಾಶಿ ಮಥುರಾ ಅಭಿ ಬಾಕಿ ಹೇ ಅಂತ. ಇನ್ನು ನಮಗೆ ಕಾಶಿ ಮಥುರಾದೂ ಕೆಲಸ ಮಾಡೋದಿದೆ, ಈ ದೇಶ ಉಳಿಸೋದಿದೆ, ಧರ್ಮ ಸಂಸ್ಕೃತಿ ಉಳಿಸೋದಿದೆ, ನಾಡಿನಲ್ಲಿ ನಮ್ಮ ಕೇಸರಿ ಧ್ವಜ ಉಳಿಸೋದಿದೆ, ಹಿಂದೂ ಧರ್ಮ ಉಳಿಸೋದಿದೆ. ಜೊತೆಗೆ ಹಿಂದೂ ಇರ್ಬೋದು, ಸಿಖ್ ಇರ್ಬೋದು, ಇಸಾ ಇರ್ಬೋದು, ಮುಸ್ಲಿಂ ಇರ್ಬೋದು, ಎಲ್ಲರಿಗೂ ಜೊತೆಗೆ ತಗೊಂಡ ಈ ದೇಶದ ನಮ್ಮ ಪ್ರಧಾನಮಂತ್ರಿ ಹೇಳ್ತಾರ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಕಾಸ್ ಸರ್ ಸಬ್ಕಾ ವಿಶ್ವಾಸ್. ಈ ಮಾತಿರುವಂತ ಪ್ರಧಾನಿ ನಾವು ದೇಶದಲ್ಲಿ ನೋಡ್ತಾ ಇದ್ದೀವಿ. ಇಂತ ಒಳ್ಳೆ ಪ್ರಧಾನಿ ಮತ್ತೊಂದು ಮಾತನ್ನ ಇಲ್ಲಿ ಪ್ರಸ್ತಾಪ ಮಾಡಬೇಕು. ನಮ್ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ರು, ದೇಶ ಸ್ವತಂತ್ರ 75 ವರ್ಷ ಆಯ್ತು. SC ST ಮಿಸ್ಲಾತಿ ಬೆಳೆಸುವ ಅಂತ ಗಣಸ್ಥಾನ ಯಾವ ಮುಖ್ಯಮಂತ್ರಿನೂ ಮಾಡಲಾಗಿದ್ದ 75 ವರ್ಷದಲ್ಲಿ. ಇದು ಮಾಡಕ್ ಸಾಧ್ಯ ಅಂತ ತಿಳ್ಕೊತಾ ಇದ್ರು. ಆದ್ರ SC ST ಮಿಸ್ಲಾತಿ ಬೆಳೆಸುವ ಅಂತ ಧೈರ್ಯ ಮಾಡಿದಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಂತ ನಾ ಹೆಮ್ಮೆದಿಂದ ವೇದಿಕೆ ಮುಖಾಂತರ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಅವರು ಒಂದು ಷಡ್ಯಂತ್ರ ಮಾಡಿದ್ರು ಲಿಂಗಾಯತ್ ಸಮಾಜದವ್ರಿಗೆ BJP ದೂರ ಮಾಡಬೇಕು. ಪಂಚಮಶಾಲಿ ವಿಷಯ ತಗೊಂಡು ಬಂದ್ರು, ಪಂಚಮಶಾಲಿ 2A ಕೊಡ್ರಿ ಅಂತ. ಅವ್ರೇನ್ ತಿಳ್ಕೊಂಡಿದ್ರು, ಇದೇನು ಕೊಡಕ್ ಆಗೋದಿಲ್ಲ, ಪಂಚಮಶಾಲಿ ಎಲ್ಲರೂ ಕಾಂಗ್ರೆಸ್ ಓಟ್ ಹಾಕ್ತಾರು, ನಮ್ದು ಸರ್ಕಾರ ಬರ್ತೈತಿ, BJP ಅವ್ರ ಮನೆಯಾಗ ಹೋಗ್ತಾರಂತ. ಆದ್ರೆ ಬೊಮ್ಮಾಯಿ ಅವರು ತಲೆ ಸಾದ ಅಲ್ಲ, ಅದಕ್ಕೂ ಉತ್ತರ ಕೊಟ್ರು. ಏನ 4% ಬ್ಯಾರೇದವ್ರಿಗೆ ಬೆಳೆಸಿ ಕೊಟ್ಟಿದ್ರಲ್ಲ, ಅವ ವಾಪಸ್ ತಕ್ಕೊಂಡು 2% ಪಂಚಮಸಾಲಿ, 2% ಒಕ್ಕಲಿಗ ಕಾಂಗ್ರೆಸ್ ನಾವು ಎರಡೂ ಕೈಲಿ ಹೊಡ್ಕೋತ್ ಕೊಡ್ರಿ ಮಕ್ಕಳ್ರಿ, ಏನು ಘಂಟ ಮಾಡೋರಿದೀರಿ. ನಾವು ಎಲ್ಲರಿಗಿನ ಸಮಾಧಾನ ಮಾಡುವಂತ ಕೆಲಸ ಬೊಮ್ಮಾಯಿ ಅವರು ಮಾಡಿದ್ದಾರೆ. ಬಸವೇಶ್ವರದ ಅನುಭವ ಮಂಟಪದ ಕಲ್ಪನೆ 12ನೇ ಶತಮಾನದಲ್ಲಿ. ವಿಧಾನಸಭಾ ಹೇಗಿರ್ಬೇಕು, ಲೋಕಸಭಾ ಹೆಂಗಿರ್ಬೇಕು, ಸಂಸದರ ಅಂದ್ರೆ ಏನ, ಶಾಸಕರ ಅಂದ್ರೆ ಏನ, ಈ ಕಲ್ಪನೆ ಬಸವೇಶ್ವರ ಕೊಟ್ಟಿದ್ರು. ಆ ಬಸವೇಶ್ವರನ ಅನುಭವ ಮಂಟಪ ಆಗ್ತಾ ಇದೆ ಬಸವ ಕಲ್ಯಾಣದಲ್ಲಿ. 500 ಕೋಟಿ ಹಣ ಮಂಜೂರು ಮಾಡಿರಂತ ಮುಖ್ಯಮಂತ್ರಿ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ, ಬಸವೇಶ್ವರದ ಬಸ್ ಅನುಭವ ಮಂಟಪ ಮಾಡಿರಂತ ಮುಖ್ಯಮಂತ್ರಿ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪ ಅವರ. ಕಾಂಗ್ರೆಸ್ ಅವರು ಏನ್ ಮಾಡ್ಯಾರ ಒಂದರಿ ಮಾತು ಹೇಳಲ್ಲ. ಕಾಂಗ್ರೆಸ್ ಅವರು ಏನ್ ಮಾಡಿದರು, ಶಾದಿ ಭಾಗ್ಯ, ಶಾದಿ ಭಾಗ್ಯ ಕೊಟ್ಟಿಂದ ಸಿದ್ದರಾಮಯ್ಯ ಅವರು ಹೇಳ್ತಾರ. ಮತ್ತೊಂದು ಈ ಕಡೆ ಏತೇನು ನನಗೆ ಗೊತ್ತಿಲ್ಲ, ರತ್ನಾಕರ್ ನೀವು ತಿರುಗಿದ್ರಿ. ಆದ್ರೆ ನಮ್ಮ ಕಾಮ ರೋಜ್ಗಾರ ಮಹಿಳೆಯರು ಹೋಗ್ತಾರಲ್ಲ, ಅದಕ್ಕ ಹಣನು ನವ ಕೊಡಕದ ಅಂತ ಕಾಂಗ್ರೆಸ್ ಅವರು ಹೇಳ್ತಾರ. ಅಕ್ಕಿ ಅಕ್ಕಿ 30 ರೂಪಾಯಿ 33 ರೂಪಾಯಿ 30 ರೂಪಾಯಿ KG ಅಕ್ಕಿ, 3 ರೂಪಾಯಿ ಅಕ್ಕಿ ತುಂಬಾಕ ಗೋಣಿ. ಆ ಗೋಣಿ ಸಿದ್ದರಾಮಯ್ಯಂದ, 30 ರೂಪಾಯಿ KG ಅಕ್ಕಿ ನರೇಂದ್ರ ಮೋದಿದ, ಫೋಟೋ ಮ್ಯಾಲೆ ಸಿದ್ದರಾಮಯ್ಯಂದ, 3 ರೂಪಾಯಿ ಕೊಟ್ಟು ಫೋಟೋ ಹಚ್ಕೊಂಡಿದ್ದ ಸಿದ್ದರಾಮಯ್ಯ ಕಾಕ. ಅಂದ್ರೆ ಎಷ್ಟು ಮೋಸ ಜನರಿಗೆ, 30 ರೂಪಾಯಿ KG ಅಕ್ಕಿ ಕೊಟ್ಟಿನಂತ ಪ್ರಧಾನಿ ನರೇಂದ್ರ ಮೋದಿ. ನಮ್ಮೆಲ್ಲ ರೈತರಿಗೆ ಆರಾಮ, ನಮ್ಮ ಬಡವರಿಗೆ ಅಕ್ಕಿ ಕೊಡೋಣ ಅಂತ ಹೇಳಿ 30 KG ಅಕ್ಕಿ ಕೊಡೋ ಪ್ರಾರಂಭ ಮಾಡಿದಾಗ ಅಕ್ಕಿ ಕೊಡೋ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು, ಆ ಅಕ್ಕಿ ತುಂಬಾ ಗೋಣಿ ಕೊಡೋರು ಸಿದ್ದರಾಮಯ್ಯ, ಮತ್ತು ಬ್ಯಾಲೆ ಫೋಟೋ ಸಿದ್ದರಾಮಯ್ಯ, ನಾ ಕೊಡಾಕದೆ ನಾ ಕೊಡಾಕದೆ ನಾ ಕೊಡಾಕದೆ ಅಂತ. ಅಲ್ಲ, ನಿಮ್ಮನ್ನ ಸುಳ್ಳದ ಫ್ಯಾಕ್ಟರಿ ಅಂದ್ರೆ ಕಾಂಗ್ರೆಸ್, ಸುಳ್ಳು ಫ್ಯಾಕ್ಟರಿ. ಇಷ್ಟು ಸುಳ್ಳು ಮಾತಾಡುವಂತ ಕೆಲಸ ಅವ್ರು ಮಾಡ್ಕೋದ್ ಬಂದಿದ್ದಾರೆ. ಅದಕ್ಕೆ ನಾ ಜನರಿಗೆ ವಿನಂತಿ ಇಷ್ಟೇ ಮಾಡುದ, ತಾವಿಷ್ಟೆಲ್ಲ ಸುಳ್ಳುಗ ಮೋಸಗ ವಿಶ್ವಾಸ ಮಾಡುವಂತ. ಮತ್ತೆ ವಿಶೇಷವಾಗಿ ಅನಂತ ಮಾಮನಿಜಿ ಅವರ, 3 ಸಲ ಈ ಭಾಗದ ಶಾಸಕರಾಗಿ ಇಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಮಾಡ್ಬೇಕು ಅದೆಲ್ಲ ಕೆಲಸ ಕೂಡ ಮಾಡಿದ್ದಾರೆ. ಈಗ ಅವರು ಧರ್ಮ ಪ್ರತಿನಿ ಅಭ್ಯರ್ಥಿಯಾಗಿ ನಿಮ್ಮ ಎದುರುಗಡೆ ಬಂದಿದ್ದಾರೆ. ಆ ಅನಂತ ಮಾಮನಿಜಿ ಅವರಿಗೆ ನಿಜವಾಗಿ ಶ್ರದ್ಧಾಂಜಲಿ ಕೊಡುವುದಾದ್ರೆ, ಅವ್ರ ಆತ್ಮಗೆ ಶಾಂತಿ ಸಿಗ್ಬೇಕು ನಿಮಗೆಲ್ಲರಿಗೆ ಅನಿಸ್ತಿದ್ರ. ನಮ್ಮ ತಂಗಿ ಶಾಸಕ ಆಗಿ ಅಲ್ಲಿ ವಿಧಾನಭವನದಲ್ಲಿ ಹೋದ್ರ ಅನಂತ ಮಾಮನಿಜಿ ಅವರ ಮೇಲೆ ಕೂತ, ನನ್ನ ನಾಡಿನ ಜನ ನನ್ನ ಮೇಲೆ ಎಷ್ಟು ಪ್ರೀತಿ ಮಾಡ್ತಾರೆ, ನಾ ಇಲ್ದಾಗೂ ನನ್ನ ಪರಿವಾರ ಬಗ್ಗೆ ಚಿಂತನೆ ಮಾಡ್ತಾರೆ, ನನ್ನ ಪರಿವಾರಗೆ ಆಶೀರ್ವಾದ ಮಾಡಿದ್ದಾರೆ. ನಾ ಇವತ್ತು ಇಲ್ಲ ಈ ಜಗತ್ತಿನಲ್ಲಿ, ನಾ ಇವತ್ತು ಬಿಟ್ಟು ಹೋಗಿದ್ದೇನೆ, ನನ್ನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂತ ನನ್ನ ಸೌದತ್ತಿ ಭಾಗದ ಎಲ್ಲ ಜನ ನನ್ನ ಹೆಂಡತಿಗೆ ಆಶೀರ್ವಾದ ಮಾಡಿ ಶಾಸಕರು ಮಾಡಿ ಕಳಿಸಿದ್ದಾರೆ ಅಂತ ಅನಂತ ಮಾಮಿಯವರು ಅಲ್ಲಿಂದ ನೋಡಿ ಆಶೀರ್ವಾದ ಆಗ್ಬೇಕಲ್ವಾ. ಅದಕ್ಕೆ ನಾನು ಕೂಡ ನಿಮಗೆ ಕೈ ಮುಗಿದು ವಿನಂತಿ ಮಾಡ್ತೇನೆ, ಆ ಅನಂತ ಮಾಮಿಯವರು ಆತ್ಮಕ್ಕೆ
ಶಾಂತಿ ಸಿಗಬೇಕಾದ್ರೆ ಈ ಬರುವಂತ ಚುನಾವಣೆಯಲ್ಲಿ 8ನೇ ತಾರೀಕು ಆ ವೈದ್ಯ ಎಲ್ಲಿ ಹಂಚುತ್ತಾನೋ ಏನು ಮಾಡ್ತಾನೋ ಅವನಿಗೆ ಬಿಟ್ಟು ಬಿಡ್ರಿ. ಎಷ್ಟು ಬೇಕಾಯ್ತ ಹಂಚಲಿ, ಎಷ್ಟು ಬೇಕಾಯ್ತು ಕೊಡ್ಲಿ. ನೀವೆಲ್ಲರೂ ಸಂಗೊಳ್ಳಿ ರಾಯಣ್ಣನ ನಾಡಿನಲ್ಲಿ ಹೊಟ್ಟಿನ ಅಂತ ಸ್ವಾಮಿ ಭಕ್ತ ಸೈನಿಕರು ತಾವೆಲ್ಲರೂ ಕೂತಿದ್ದಾರೆ. ಈ ಕಡೆ ಕಿತ್ತೂರು ರಾಣಿ ಈ ಭಾಗದಲ್ಲಿ ರಾಣಿ ಚೆನ್ನಮ್ಮನವತಿ ಎಲ್ಲ ವಂಶದ್ರು ಕೂತಾರೋ, ಈ ಕಡೆ ಸಂಗೊಳ್ಳಿ ರಾಯಣ್ಣ ಅವ್ರಿಗೆಲ್ಲ ಸ್ವಾಮಿ ಭಕ್ತರು ಕೂತಿದ್ದಾರೆ. ನಿಮ್ಗೆ ಇಷ್ಟ ವಿನಂತಿ ಮಾಡ್ತೇನೆ, ನೀವೆಲ್ಲರೂ ಕೂಡ ಎಷ್ಟು ದುಡ್ಡು ಹಂಚ್ರ ಆ ಕಡೆ ನೋಡಕ್ ಹೋಗ್ಬೇಡ್ರಿ. ಈ ತಂಗಿಗೆ ನೋಡ್ರಿ, ಶಾಂತಿ ಸಿಗ್ಲಕ್ಕೆ ಇಷ್ಟ ಪ್ರಾರ್ಥನೆ ನಿಮ್ ಕಡೆ ಮಾಡ್ಲಿಕ್ಕ ನಾ ಇವತ್ತು ಬಂದು ಬಂದಿದ್ದೇನೆ. ಆ ಎಲ್ಲ ಮಗುವಿಗೂ ಕೂಡ ಪ್ರಾರ್ಥನೆ ಮಾಡಿ ಹೋಗಿದ್ದೇನೆ ಇವತ್ತು ಹೋಗಬೇಕಾ. ತಾಯಿ ನನ್ನ ತಂಗಿಗೆ ಆಶೀರ್ವಾದ ಮಾಡು, ಈ ಬಾಯ ಸೌಂದರ್ಯ ಭಾಗದ ಎಲ್ಲ ಜನರಿಗೆ ಭಾವನೆ ಕೊಡು. ಈ ಬರುವಂತ 8ನೇ ತಾರೀಕ ರತ್ನಕ್ಕಯ್ಯ ಮಾಮೂಲಿ ಶಾಸಕನಾಗಿ ಹೋಗ್ಲಿ ಅಂತ ಆಶೀರ್ವಾದ ಎಲ್ಲಮ್ಮ ದೇವಿನೂ ಮಾಡ್ಲಿ, ನೀವು ಎಲ್ಲರೂ ಮಾಡ್ರಿ ಅಂತ ಕೈ ಮುಗಿದು ವಿನಂತಿ ಮಾಡಿ ನನಗೆ ಈಗ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಎಲ್ಲರಿಗೆ ವಂದಿಸಿ. ನೀವೆಲ್ಲರೂ ಇಷ್ಟಿಂತ ಬಿಸಿಲ ಕೂತಿದ್ದಾರೆ, ಇನ್ನು ಅಮಿತ್ ಶಾ ಜಿ ಅವ್ರು ಬರಾರಿದ್ದಾರೆ, ನಿಮ್ ಎಲ್ಲರಿಗೆ ವಿನಂತಿ ಇಷ್ಟ ಮಾಡ್ತೀನಿ. ದೇಶ ಸ್ವತಂತ್ರ ಆಗಾಗ 150 ವರ್ಷ ಅಧಿಕಾದೇವ್ ಬರೀ 1.5 ತಾಸ ಅಧಿಕಾರ ಇದೆ. ಯಾರು ಎದ್ದು ಹೋಗಾಕ ನಡು ಬಿಸಿಲು ಹತ್ತಾಕದೈತಿ, ತ್ರಾಸ ಆಗಾಕದಿಕ್ಕೆ ಅಂತ ಎದ್ದು ಹೋಗ್ಬೇಡ ಅಂತ ಕೈ ಮುಗಿದು ವಿನಂತಿ ಮಾಡ್ತೇನೆ. ನಿಜವಾಗ ರತ್ನಕ್ಕ ಮಾಮನಿ ಮೇಲೆ ಪ್ರೀತಿ ಇದ್ರೆ ಯಾರು ಅಳಗಾಡಂಗಿಲ್ಲ, ನಿಜವಾಗ ಬಿಜೆಪಿ ಕಮಲ್ ಮೇಲೆ ಪ್ರೀತಿ ಇದ್ರೆ ಯಾರು ಅಳಗಾಡಂಗಿಲ್ಲ ಅಂತ ನನಗೆ ವಿಶ್ವಾಸ ಇದೆ. ತಾವೆಲ್ಲರೂ ಕೂಡ ಕೂಡಿರ್ಬೇಕಂತ ಕೈ ಮುಗಿದು ವಿನಂತಿ ಮಾಡಿ ಎಲ್ಲರಿಗೆ ವಂದಿಸಿ. ಬರುವಂತ 10ನೇ ತಾರೀಕು ಬೆಳಿಗ್ಗೆ ಬೇಗ ಎದ್ದ ಕಮಲ ನರೇಂದ್ರ ಮೋದಿ ಬಿಜೆಪಿ ಹಿಂದುತ್ವ, ಕಮಲ ನರೇಂದ್ರ ಮೋದಿ ಬಿಜೆಪಿ ಹಿಂದುತ್ವ, ಕಮಲ ನರೇಂದ್ರ ಮೋದಿ ಬಿಜೆಪಿ ಹಿಂದುತ್ವ, ಕಮಲ ನರೇಂದ್ರ ಮೋದಿ ಬಿಜೆಪಿ ಹಿಂದುತ್ವ. ಇಷ್ಟ ನೆನ್ಪಿಡ್ರಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ.